अपने पूरे परिवार के साथ देखिए पैडमैन की कहानी. डाउनलोड एंड सब्सक्राइब टू द Z5 ऐप राइट नाउ. ये नहीं मुसमुसी इंता नगता इदिया ಏನು ಹಗಲ್ ಗನ್ಸ್ ಕಾಣ್ತಾ ಇದೀಯಾ? ಹಗಲ್ ಗನ್ಸ್ ಅಲ್ಲಾರಿ, ಹಳೆ ನೆನಪು. ಅಂತ ಹಳೆ ನೆನಪು ನಾನು ಮರ್ತಿರೋದು ಯಾವ್ದೇ ಅದು ಅದು ನಗು ಬರಿಸ್ತಾ ಇರೋಂಥದ್ದು. ನೀವು ಗಂಡಸ್ರೆ ಹೀಗೆ ಕಷ್ಟ ಸುಖ ನೋವು ನೆಲುವು ಏನು ನೆನಪಿರಲ್ಲ, ಆದ್ರೆ ನಾವು ಹೆಂಗಸರಾಗಲ್ಲ, ಚೂರ್ಚೂರು ಹೊಟ್ಟೆಲ್ ಹಾಕೊಂಡಿರ್ತೀವಿ. ಚೂರ್ಚೂರು ಅದನ್ನೇ ಒಂದು ದೊಡ್ಡ ಗೊಂದಲ ಮಾಡ್ಕೋತೀರಾ ಅಲ್ಲ? ಯಾಕ್ರಿ, ಹೆಣ್ಮಕ್ಳು ಸ್ಟ್ರಾಂಗು ಗಂಡು ಮಕ್ಳು ಸ್ಟ್ರಾಂಗು ಅಂತ ವಾದ ಮಾಡ್ತಿದ್ದೀರಾ? ನಾನೆಲ್ಲೇ ವಾದ ಪ್ರಾರಂಭ ಮಾಡಿದ್ದೀನಿ, ನೀನ್ ತಾನೇ ಮಾಡಿದ್ದು ಅಲ್ವೇ? ಅದರಲ್ಲಿ ಅಷ್ಟೊಂದು ಖುಷಿ ಪಡುವಂಥದ್ದು ಏನಿದೆ ನನಗೂ ಹೇಳು, ನಾನು ಒಂಚೂರು ಖುಷಿ ಪಡ್ತೀನಿ. ರೀ, ಸರ್ಕಾರದವರು ನಿಮ್ಗೆ ಜರ್ಮನಿ ಕಳಿಸಿದಾಗ ಜೊತೆಲಿ ನನಗೂ ಕರ್ಕೊಂಡು ಹೋಗಿದ್ರಲ್ಲ. ಓ, ಅದ ಕ್ರೀಡಾಪಟುಗಳ ಕೋಚಿಂಗಿಗೆ ಅಂತ ಸರ್ಕಾರದವ್ರು ಕಳಿಸಿದ್ದು ಜರ್ಮನಿಗೆ. ನಾನು ಸ್ವಕಾರ್ಯ ಸ್ವಾಮಿ ಕಾರ್ಯ ಅಂತ ನಮ್ಮಿಬ್ರು ಹನಿಮೂನನ್ನು ಅಲ್ಲೇ ಮುಗಿಸ್ಬಿಟ್ವಲ್ಲ. ಸರ್ಕಾರ ಕಳಿಸಿದ್ದಕ್ಕೆ ನನ್ನ ಜರ್ಮನಿಗಾದ್ರೂ ಕರ್ಕೊಂಡು ಹೋದ್ರಿ, ಇಲ್ದಿದ್ರೆ ಯಾವಾಗ್ಲೂ ಈ ಸಂಪಿಗೆ ದುಬ್ಬದಲ್ಲೇ ಇರಬೇಕಾಗಿತ್ತು ನಾನು. ನೋಡಿದ್ಯಾ ನೋಡಿದ್ಯಾ ನೋಡಿದ್ಯಾ, ನನಗೆ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಹೇಳ್ತಾನೆ, ಈಗ ನನಗೆ ಚುರುಕು ಮುಟ್ಟಿಸ್ತಾ ಇದೀಯ ನೀನು? ಅಲ್ಲ ರೀ, ನಾನು ಜರ್ಮನಿನ ಯಾಕೆ ನೆನೆಸ್ಕೋತಾ ಇದ್ದೆ ಅಂದ್ರೆ, ಆಗಿನ ಕಾಲಕ್ಕೆ ನೀವು ನಂಗೆ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ರಿ. ನಾನೇನೆ ಸ್ವಾತಂತ್ರ್ಯ ಕೊಟ್ಟಿದ್ದೆ? ಅದೇ ರೀ, ಅಲ್ಲಿನ ಹೆಣ್ಮಕ್ಳು ತುಂಡು ತುಂಡು ಬಟ್ಟೆಗಳನ್ನ ಹಾಕೋತಾ ಇದ್ರು, ಆಗ ನಂಗೆ ತುಂಬಾ ಮುಜುಗರ ಆಗ್ತಾ ಇತ್ತು. ನೀವು ಒಂದು ಮಾತು ಹೇಳಿದ್ರಿ, ನಾವ್ ಯಾವ ದೇಶಕ್ಕೆ ಹೋಗ್ತೀವೋ ಅದೇ ಉಡುಗೆನ ತೊಟ್ಕೋಬೇಕು ಅಂತ. ನೀವ್ ಆ ಉಡುಗೆ ಹಾಕ್ಸಿ ಫೋಟೋ ತೆಗೆದಿದ್ದು ಅದೆಲ್ಲ ನೆನಪಾಯ್ತು. ಹಾಗೆ ನೀನು ತೇಟ್ ಮರ್ಲಿನ್ ಮನ್ರೋ ತರ ಇದ್ದೆ. ಯಾರಿ ಆ ಮರ್ಲಿನ್ ಮನ್ರೋ? ಅಯ್ಯೋ, ಅವಳು ಇಂಗ್ಲಿಷ್ ಸಿನಿಮಾ ಹೀರೋಯಿನ್ ಕಣೆ, ಅವಳು ಹಾಗೆ ಇದ್ದೆ ನೀನು. ಸ್ವಲ್ಪ ರೂಪ ಬಣ್ಣ ಕಮ್ಮಿ. ಕಮ್ಮಿನಾ? ಹೌದ್ರಿ, ನನಗೆ ರೂಪ ಬಣ್ಣ ಎಲ್ಲ ಕಮ್ಮಿನೇ. ಅಯ್ಯೋ, ಕೋಪ ಮಾಡ್ಕೋಬಿಡ್ವೇ ಜನ, ಅವಳು ಹಾಗೆ ಇದೆಯಾ? ಒಂಚೂರ್ಚೂರು ಕಮ್ಮಿ ಅಷ್ಟೆ. ಹಂಗ್ಸಿ, ಇನ್ನು ಹಂಗ್ಸಿ. ನಮ್ಮ ಯಜಮಾನ್ರು ಆಗಿನ ಕಾಲಕ್ಕೆ ನಂಗೆ ಸ್ವಾತಂತ್ರ್ಯ ಕೊಟ್ಟವ್ರು ಅಂತ ನಾನು ಹೇಳ್ತಿದ್ರೆ ನೀವು ನನಗೆ ಹಣಗಿಸ್ತಾ ಇದ್ದೀರಲ್ಲ. ಇದೆಲ್ಲ ಬಿಡ್ರಿ, ಆಗಿನ ಕಾಲಕ್ಕೆ ನೀವು ನಂಗೆ ಅಷ್ಟು ಸ್ವಾತಂತ್ರ್ಯ ಕೊಟ್ಟವ್ರು, ಈಗೇನಾದರೂ ನಮ್ಮ ಹಳ್ಳಿ ಚೇರ್ಮನ್ ಆದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಒಳ್ಳೇದು ಮಾಡ್ತೀರಾ ಅಲ್ಲ ನೀವು. ಅತ್ತೆ ಮಾವ, ಚಿಕ್ಕತ್ತೆ, ಏನೋ ಊರಿಗೆ ಒಳ್ಳೇದಾಗಬೇಕು ಎಲೆಕ್ಷನ್ನು ಅಂತೆಲ್ಲ ಮಾತಾಡ್ತಿದ್ರಿ. ಅದೇ ಎಲೆಕ್ಷನ್ನು, ಚುನಾವಣೆ, ಪಂಚಾಯತಿ, ಅದನ್ನೇ ಮಾತಾಡ್ತಾ ಇದ್ವಿ. ಅಣ್ಣ ಗೆದ್ರೆ ಬಹಳ ಒಳ್ಳೇದು ಅಂತ ಸುಮತಿ ಹೇಳ್ತಾ ಇದ್ಲು ಅಲ್ವೇನೆ ಸುಮತಿ?